ಈಗ ಕಾಂಗ್ರೆಸ್ ಬಂದ ಮೇಲೆ ಸುಲಿಗೆ ಹೆಚ್ಚಾಯಿತು, ಎಲ್ಲ ಕಡೆಯಲ್ಲೂ ಎಲ್ಲ ಜೈಲುಗಳು ರೆಸಾರ್ಟ್ಗಳಾಗಿವೆ, ಈಗ ಜೈಲುಗಳೆಲ್ಲ ರೆಸಾರ್ಟ್ಗಳಾಗಿವೆ. ಸೆರೆಮನೆ ಆಗಬೇಕಾದವೆಲ್ಲ ಅರಮನೆ ಆದರೆ ನಾವೇನು ಮಾಡೋಕ್ಕಾಗತ್ತೆ? ಸೆರೆಮನೆಗೆ ಅರ್ಥ ಬರಬೇಕಲ್ಲ, ಸೆರೆಮನೆ ಎಲ್ಲ ಈಗ ಅರಮನೆ ಆಗ್ಬಿಟ್ಟಿವೆ. ಎಲ್ಲಕ್ಕಿಂತ ಮಿಗಿಲಾಗಿ ಈಗ ಯಾರೋ ಅಲ್ಲಿ ಸೂಪರಿಂಟೆಂಡೆಂಟ್ ಯಾರೋ ಇದ್ದಾರೆ, ಇದು ಲೇಡಿ, ಅವ್ರ ಹೆಸರು ನನಗೇನೋ ಮಾಲಿನಿ ಕೃಷ್ಣಮೂರ್ತಿ, ಅವರು ಹೊಸ ಮನೆ ಕಟ್ತಾ ಇದ್ದಾರಂತೆ. ಹೊಸ ಮನೆ, ನನ್ಗೆ ಯಾರೋ ಫೋನ್ ಮಾಡಿ ಹೇಳಿದ್ರು ಹೊಸ ಮನೆ ಕಟ್ತಾ ಇದ್ದಾರೆ, ಅದರ ಖರ್ಚು ವೆಚ್ಚಗಳೆಲ್ಲಾನು ಯಾರು ಇಲ್ಲಿ ಇದ್ದಾರೆ ಅವರೇ ನೋಡ್ಕೊಳ್ತಿದ್ದಾರೆ, ಅದಕ್ಕೆ ಅವ್ರಿಗೆ ರಾಜಾತಿಥ್ಯ ಸಿಕ್ಕಿದೆ ಅನ್ನೋ ಮಾತು ಬಂದಿದೆ. ಈಗ ಇದನ್ನ ಇಮ್ಮಿಡಿಯೇಟ್ಲಿ ಗೃಹ ಸಚಿವರು ಇದನ್ನ ಚೆಕ್ ಮಾಡಬೇಕು, ಮುಖ್ಯಮಂತ್ರಿಗಳು ಕೂಡ ಅವರಲ್ಲೂ ಕೂಡ ನಾನು ಗಮನ ಸೆಳೀತಾ ಇದ್ದೇನೆ, ತಕ್ಷಣ ಅವರನ್ನು ಸಸ್ಪೆಂಡ್ ಅಲ್ಲಿ ಇಡಬೇಕು, ಇದು ಎನ್ಕ್ವೈರಿ ಮಾಡಬೇಕು. ಈಗ ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ ನನಗೆ ಗೊತ್ತಿಲ್ಲ, ನನಗೆ ಬಂದಿರೋ ಮಾಹಿತಿಯನ್ನ ಮಾನ್ಯ ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತಾ ಇದ್ದೀನಿ, ಅವ್ರು ಹೊಸ ಮನೆ ಕಟ್ತಾ ಇರೋದು ನಿಜಾನ, ಅದಕ್ಕೆ ಜಲ್ಲಿ ಮರಳು ಸಿಮೆಂಟ್ ಇಂದ ಎಲ್ಲವೂ ಕೂಡ ಅಲ್ಲಿಂದನೇ ಈಗ ಸಪ್ಲೈ ಆಗ್ತಾ ಇದೆ ಅಂತ ಹೇಳಿ ಕೇಳಬಂದಿದೆ. ಅವರು ತುಂಬಾ ಕರಪ್ಟು, ಕೋಟಿಗಟ್ಟಲೆ ಇವತ್ತು ಅವರ ತಗೊಂಡಿದ್ದಾರೆ ಅನ್ನೋದು ಮಾಹಿತಿ ಬಂದಿದೆ. ದಯವಿಟ್ಟು ಮುಖ್ಯಮಂತ್ರಿಗಳು ಅದನ್ನ ಚೆಕ್ ಮಾಡಬೇಕು. ಅದೇ ಆಗ್ಲೇ ರೇಪುಗಳು ಯಥೇಚ್ಛವಾಗಿ ಆಗ್ತಿದೆ, ಮರ್ಡರ್ಗಳು ಆಗ್ತಾ ಇದೆ, ರೈತರ ಆತ್ಮಹತ್ಯೆಗಳು ಆಗ್ತಾ ಇದೆ. ನಾನು ಅಂಕಿಅಂಶಗಳ ಸಮೇತ ಹೇಳ್ಬೇಕಂತಿದ್ದೆ, ಇರ್ಲಿ, ನನ್ನ ಹತ್ರ ಇದೆ ಎಲ್ಲಾನುವೆ. ಆದ್ರೆ ಈ ಸರ್ಕಾರ ಈ ಯಾವುದರ ಬಗ್ಗೆನು ತಲೆ ಕೆಡಿಸ್ಕೊಳ್ತಿಲ್ಲ. ಯಾಕೆ ಅಂತಂದ್ರೆ ಅವ್ರು ಮಾಡಿರ್ತಕ್ಕಂತ ಈ ಲೋಟಿ ಕೆಲಸಗಳಿದೆಯಲ್ಲ, ಈಗ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ, ಈ ಕಡೆಯಿಂದ ಆ ಕಡೆ, ಆ ಕಡೆಯಿಂದ ಈ ಕಡೆಗೆ ತೇಪೆ ಹಚ್ಚೋ ಕೆಲಸ ಮಾಡ್ತಿದ್ದಾರೆ. ಇದರಿಂದಾಗಿ ಇನ್ನೊಂದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಷ್ಟು ಸಮಯ ಅವ್ರಿಗಿಲ್ಲ. ಆದ್ರಿಂದಲೇ ಲಾ ಅಂಡ್ ಆರ್ಡರ್ ಹಾಳಾಗಿ ಹೋಗ್ತಾ ಇದೆ, ಆಮೇಲೆ ಕಂಟ್ರೋಲ್ ಓವರ್ ದಿ ಆಫೀಸರ್ಸ್ ಇಲ್ವೇ ಇಲ್ಲ, ಕಂಟ್ರೋಲೇ ಇಲ್ಲ. ಯಾಕೆಂದ್ರೆ ಕಂಟ್ರೋಲ್ ಇರ್ಬೇಕಂತಂದ್ರೆ ಏನ್ ಮಾಡ್ಬೇಕಂತಂದ್ರೆ ನೀವು ಶುದ್ಧರಾಗಿರ್ಬೇಕು. ಒಬ್ಬ ಅಧಿಕಾರಿ ನಮ್ಮ ಹತ್ರ ಬಂದಾಗ ನಾವು ಶುದ್ಧವಾಗಿದ್ದೀವಿ ಅಂತಂತಂದ್ರೆ ಅವ ಬಹಳ ನಿಷ್ಠೆಯಿಂದ ನಡ್ಕೊಳ್ತಾರೆ. ನಾವು ಶುದ್ಧವಾಗಿಲ್ಲ, ಅವ್ರ ಹತ್ರ ಕೈ ಚಾಚಿದ್ದೀವಿ ಅಂತಂದ್ರೆ ನಮಗೆ ಫ್ರೆಂಡ್ಗಿಂತ ಹೆಚ್ಚಾಗಿ ನಡ್ಕೊಳ್ತಾರೆ. ನಮ್ಮ ಹತ್ರ ಫ್ರೆಂಡ್ಲಿ ಇರ್ತಾನಂತ ಆಫೀಸರ್ ಬಿಟ್ಬಿಡ್ತಾರೆ. ಇದರಿಂದಾಗಿ ಇವತ್ತು ಎಲ್ಲ ಕಡೆಯಲ್ಲೂ ಏನಾಯ್ತು, ಒಬ್ಬ ಓಪನ್ ಆಗಿ 30 ಲಕ್ಷ ಕೊಟ್ರೇನೆ ಇಲ್ಲಂತಂದ್ರೆ 7 ತಿಂಗಳಿಗೆ ಟ್ರಾನ್ಸ್ಫರ್ ಮಾಡಿಬಿಟ್ರು ಯಾದಗಿರಿಯಲ್ಲಿ ಪರಶುರಾಮ್ ಚಲವಾದಿ ಅನ್ನೋನ್ನ 7 ತಿಂಗಳಿಗೆ ಅಂದ್ರೆ ಏನಕ್ಕೆ ಆಗ್ತೀರಿ? 7 ತಿಂಗಳಿಗೆ 30 ಲಕ್ಷ ಕೊಟ್ಟು ಅವನೇನ್ ಮಾಡ್ಬೇಕು? ಹೋಗಿ ಹೋಮ್ ಮಿನಿಸ್ಟರ್ ಹೇಳ್ತಾರೆ 2 ವರ್ಷಗಳ ತನಕ ಮುಟ್ಟಬಾರ್ದು ಅಂತ. ಮತ್ತೆ ಆ MLA ಆತನ ಮೇಲೆ ಇವತ್ತು ಇದು ಇದೆ, ಜಾತಿ ನಿಂದನೆ ಕೇಸು ಇದೆ, ಕರಪ್ಷನ್ ಕೇಸು ಇದೆ. ಮೊದಲ ದಿವಸ ಹೇಳ್ತಿದ್ರು ಅಪ್ಸ್ಕ್ಯಾಂಡಿಂಗ್ ಅಂತ, ಈಗೇನಿಲ್ಲ, ಪೊಲೀಸ್ನವರು ರಕ್ಷಣೆ ಕೊಟ್ಟು ಮನೆಯಲ್ಲಿ ಇಟ್ಟಿದ್ದಾರೆ ಆತನ್ನ, MLAನ ಚನ್ನಾರೆಡ್ಡಿನ. ಯಾಕೆ ಅರೆಸ್ಟ್ ಮಾಡ್ತಾ ಇಲ್ಲ ಇದುವರೆಗೂ? ಸಾಧ್ಯನೇ ಇಲ್ಲ, ಎಲ್ಲವೂ ಸಂಪೂರ್ಣವಾಗಿ ಬಿಟ್ಬಿಟ್ಟಿದ್ದಾರೆ ಇವರು. ಸರ್ಕಾರವೇ ಎಲ್ರಿಗೂ ರಕ್ಷಣೆ ಕೊಡ್ತಾ ಇದೆ, ಅರೆಸ್ಟೇ ಮಾಡಿಲ್ಲ. ಇಂಥ ಪರಿಸ್ಥಿತಿ, ಇದು ಕರಪ್ಷನ್ ತುಂಬಿ ಹೋಗಿದೆ. ಈ ಎಲ್ಲ ಕಾರಣಗಳಿಂದ ಇವತ್ತಿನ ದಿವಸ ಇವರು ಸರ್ಕಾರ ನಡೆಸಲಿಕ್ಕೆ ಯೋಗ್ಯರಲ್ಲ. ಮೂಡಾದು ಯಾವ ರೀತಿ ವಿಚಾರ ಆಯ್ತು, ಅದೇ ರೀತಿ ಇವತ್ತು ಪ್ರಿಯಾಂಕಾ ಖರ್ಗೆ ಅವ್ರದ್ದು ಕೂಡ ಹೊರಗಡೆ ಬಂದಿದ್ದೆವು. ವಿಹಾರ್ ಇದು ಸಿದ್ಧಾರ್ಥ ವಿಹಾರ ಟ್ರಸ್ಟ್, ಅದು ಬುದ್ಧ ವಿಹಾರ ಕಟ್ಟಲಿಕ್ಕೆ ಮಾಡಿರ್ತಕ್ಕಂತ ಒಂದು ಟ್ರಸ್ಟ್. ಆ ಟ್ರಸ್ಟ್ ಯಾವುದು ವ್ಯವಹಾರ ಮಾಡುವಂಥದ್ದಲ್ಲ ಅಥವಾ ಇಂಡಸ್ಟ್ರಿ ಮಾಡುವಂಥದ್ದಲ್ಲ, ಅದು ಕೇವಲ ಧಾರ್ಮಿಕ ಸಂಸ್ಥೆ ಅಷ್ಟೇ. ಇದು ಅವರ ಪೂರ್ತಿ ಕುಟುಂಬ, ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆಯವರು, ಶ್ರೀಮತಿ ಮಲ್ಲಿಕಾರ್ಜುನ್ ಖರ್ಗೆಯವರು, ರಾಹುಲ್ ಖರ್ಗೆಯವರು, ರಾಧಾಕೃಷ್ಣ ಅವರು, ಜೊತೆಗೆ ಪ್ರಿಯಾಂಕಾ ಖರ್ಗೆ ಅವರು, ಹೀಗೆ ಅವ್ರ ಮನೆಯವರೇನೆ 7 ಜನ ಟ್ರಸ್ಟ್ ಆಗಿರೋದು. ಈ ಟ್ರಸ್ಟ್ಗೆ ಏನು ಇಂಡಸ್ಟ್ರಿಯಲ್ ಲೇಔಟ್ KADB ನಲ್ಲಿ 1 ಎಕರೆ 5 ಕೋಟಿ ಬಳತದಲ್ಲಿ, 1 ಎಕರೆ 5 ಕೋಟಿ ಈಗ ಅಲಾಟ್ಮೆಂಟ್ ರೇಟ್ KADB ಅವ್ರದ್ದು.
ಆದರೆ 10 ಕೋಟಿ 15 ಕೋಟಿ ಕೂಡ ನಡೀತಾ ಇದೆ ಅಲ್ಲಿ ಒಂದು ಎಕರೆಗೆ. ಅಂಥ ಕಡೆ 5 ಎಕರೆ ಜಾಗವನ್ನು ಇವತ್ತು ಅವರು ಟ್ರಸ್ಟ್ಗೆ ಪಡ್ಕೊಂಡಿದ್ದಾರೆ. ಈಸ್ ಎ ಮಿನಿಸ್ಟರ್, ಒಬ್ಬ ಮಿನಿಸ್ಟರ್ ಆದವರು ಯಾವುದೇ ಕಾರಣಕ್ಕೆ ಅಧಿಕಾರ ದುರುಪಯೋಗ ಮಾಡುವಂಗಿಲ್ಲ, ಇಂಥವುಗಳನ್ನು ಪಡೆಯೋಂಗಿಲ್ಲ. ಅದರಲ್ಲೂ ರಾಧಾಕೃಷ್ಣ ಅವರು MP ಇದ್ದಾರೆ, ಮತ್ತು ರಾಜ್ಯಸಭಾ ಮೆಂಬರ್ ಆಗಿ ಮಲ್ಲಿಕಾರ್ಜುನ ಖರ್ಗೆ ಅವರಿದ್ದಾರೆ. ಅಂದಮೇಲೆ ಇದು ಸ್ವಜನ ಪಕ್ಷಪಾತಕ್ಕೂ ಆಗತ್ತೆ, ಜೊತೆಗೆ ಅಧಿಕಾರ ದುರುಪಯೋಗವೂ ಆಗತ್ತೆ. ಇದರಿಂದಾಗಿ ಈಗ ಎಲ್ಲ ಕಡೆಯಲ್ಲೂ ಇದು ಹರಿದಾಡ್ತಾ ಇದೆ. ಅದನ್ನು ಈಗ ಅವರು ಒಪ್ಕೊಂಡು ಇದ್ದಾರೆ, ತಕ್ಷಣ ಅವರನ್ನು ಕ್ಯಾಬಿನೆಟ್ನಿಂದ ವಜಾ ಮಾಡಬೇಕು, ಪ್ರಿಯಾಂಕಾ ಖರ್ಗೆ ಅವರನ್ನ ವಜಾ ಮಾಡಬೇಕು. ಅದು ಮತ್ತೆ ಅದನ್ನು ಆ ಜಮೀನನ್ನು ಮತ್ತೆ ವಾಪಸ್ ತಗೊಳ್ಬೇಕು, ಕಾನೂನು ಕ್ರಮ ಅವರ ವಿರುದ್ಧ ಆಗಬೇಕು ಅನ್ನೋದು. ನೋಡಿ, ಒಂದು ಅಂತ ಹೇಳಕ್ಕೆ ಬರೋದಿಲ್ಲ. ನೀವು ಯಾವುದಕ್ಕೆ ಕೇಳಿದ್ರು ಎಸ್ ಅನ್ನಬೇಕಾಗತ್ತೆ. ಯಾಕೆ ಅಂತಂದ್ರೆ ಯಾವ ನಿಗಮಗಳಿಗೆ ಬೋರ್ಡ್ ಅಂಡ್ ಕಾರ್ಪೊರೇಷನ್ಗೆ ಹಣ ಮೀಸಲಿಟ್ಟಿದ್ರು ಇದರಲ್ಲಿ ಬಜೆಟ್ಟಲ್ಲಿ ಕೊಟ್ಟಿದ್ದಾರೆ, ಅದಲ್ಲಿ ಹೋದ್ಮೇಲೆ ಮತ್ತೆ ವಿತ್ಡ್ರಾ ಮಾಡಿದ್ದಾರೆ ಎಲ್ಲ ಕಡೆ. ಏನಕ್ಕೆ ಮಾಡ್ತಾ ಇದ್ದಾರೆ ನೋಡಿ, ಎಲ್ಲವೂ ಅವ್ರು ಹೇಳ್ತಿರೋದೇನು, ಅವ್ರು ಹೇಳ್ತಿರೋದು ಗ್ಯಾರಂಟಿಗಳು ಕೊಟ್ಟಿವೆ, ಗ್ಯಾರಂಟಿಗಳು ಕೊಟ್ಟಿವೆ. ಗ್ಯಾರಂಟಿ ಎಲ್ಲಿಂದ ತಂದು ಕೊಟ್ಟಿದ್ದೀರಿ? 52,000 ಕೋಟಿ ಗ್ಯಾರಂಟಿಗಳಿಗೆ ಇಟ್ಟಿದ್ದೀವಿ ಅಂತ ಬಜೆಟ್ ಅಲ್ಲಿ ಇದೆಯಲ್ವ, ಅಷ್ಟು ಸಾಕಲ್ವಾ? ಮತ್ತೆ ನೀವು ಯಾಕೆ ವಾಪಸ್ ತಗೊಂಡಿದ್ದೀರಿ? ಜೊತೆಗೆ 25,369.96 ಕೋಟಿ SEP TSP ದುಡ್ಡನ್ನು ವಾಪಸ್ ತಗೊಂಡಿದ್ದೀರಿ. ಅಂದ್ಮೇಲೆ ಎಲ್ಲಿ ಹೋಗ್ತಾ ಇದೆ ದುಡ್ಡು? ಯಾರ ಹಣ ಇದು? ವಾಲ್ಮೀಕಿ ನಿಗಮದಲ್ಲಿ ಆಗದಂಗೆ ಬಹುಶಃ ನನಗನ್ಸುತ್ತೆ ಇದು ಅಕೌಂಟ್ಗಳಾಗ ಹಾಕೊಂಡು ಇವರೆಲ್ಲ ಮಜಾ ಮಾಡ್ತಿದ್ದಾರೆ ಅಂತ ಅನಿಸ್ತಾ ಇದೆ.